ಕೊರೋನಾದ ಬಗ್ಗೆ ತುಂಬಾ ಭಯಪಟ್ಟು ಎಸ್ ಕಾನ್ಶಿಯಸ್ ಆಗಿರಬೇಕು. ಕಾನ್ಶಿಯಸ್ ಅಂದ್ರೆ ನಾವು ಅದರ ಬಗ್ಗೆ ಎಚ್ಚರವಾಗಿರಬೇಕು. ಹಾಗೇನೆ ಸುಮಾರು ಜನ ಇದಕ್ಕೆ ಭಯಬಿದ್ದು ಅಗ್ರಿಕಲ್ಚರ್ ಭಯಬಿದ್ದು ನಿಮ್ಮ ನಿಮ್ಮ ಊರುಗಳಿಗೆ ಹೋಗ್ತಾ ಇದ್ದೀರಾ. ನೀವೆಲ್ಲರೂ ಪ್ರತಿಯೊಬ್ಬರು ಊರಿಗೆ ಹೋಗೋದನ್ನ ಶುರು ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಒಳ್ಳೆಯದು ತಪ್ಪು ಅಂತ ನಾನು ಅದರ ಬಗ್ಗೆ ಡಿಬೇಟ್ ಮಾಡ್ತಿಲ್ಲ. ಬಟ್ ಡೆಫಿನೆಟ್ಲಿ ಯಾರ್ಯಾರು ಊರಿಗೆ ಹೋಗಿದ್ರೆ ಅವರು ಖಂಡಿತವಾಗ್ಲೂ ಅಗ್ರಿಕಲ್ಚರ್ನ ಪ್ರಾಕ್ಟೀಸ್ ಮಾಡಿ. ಅಗ್ರಿಕಲ್ಚರಲ್ಲಿ ಹಣ ಇದೆ. ಅಗ್ರಿಕಲ್ಚರಲ್ಲಿ ಯಂಗ್ ಮೈಂಡ್ಸ್ ಯುವಕರು ಅಗ್ರಿಕಲ್ಚರ್ ಕಡೆ ಬಂದರೆ ಸುಮಾರು ಚೇಂಜಸ್ ಆಗುತ್ತೆ. ನಮ್ಮ ಗ್ರೀನ್ ರೆವಲ್ಯೂಷನ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಆಯಿತು. ಸೊ ಈ ಕೊರೋನಾನ ನಾವು ಅಡ್ವಾಂಟೇಜ್ ಆಗಿ ತಗೋಬಹುದು. ಬೇಕಾದ್ರೆ ಅಗ್ರಿಕಲ್ಚರ್ ಮತ್ತೆ ಒಂದು ಹೊಸ ರೆವಲ್ಯೂಷನ್ ಶುರು ಆಗಕ್ಕೆ. ಹಾಗೇನೆ ಭಾರತ ಅಂತ ಒಂದು ಬೃಹತ್ ದೇಶದಲ್ಲಿ ನಮಗೆ ಮ್ಯಾನ್ ಪವರ್ ಜಾಸ್ತಿ ಇದೆ. ಅಂಡ್ ಯಂಗ್ ಯೂತ್ ಜಾಸ್ತಿ ಇದ್ದಾರೆ. ಯಂಗ್ ಏಜ್ ಇರೋರು ತುಂಬಾ ಜನ ಜಾಸ್ತಿ ಜನ ಇದ್ದಾರೆ. ಸೊ ಇವಾಗ ನಾವು ಮಾತ್ರ ಅಲ್ಲೇ ಇಡೀ ಪ್ರಪಂಚನ ಒಂದು ಹಾಲ್ಟ್ಗೆ ಬಂದಿದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನಾವು ಒಳ್ಳೆ ಬಿಸ್ನೆಸ್ನ ಒಳ್ಳೆ ಟೈಮ್ಗೆ ಒಳ್ಳೆ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಿದ್ರೆ ವಿ ಕ್ಯಾನ್ ಡೆಫಿನೆಟ್ಲಿ ಫ್ಲರಿಶ್ ಇನ್ ಎನಿ ಟೈಪ್ ಆಫ್ ಬಿಸ್ನೆಸ್. ಬಟ್ ಫಸ್ಟ್ ಟೈಮ್ ನಾವು ಇನಿಷಿಯೇಟಿವ್ ತಗೊಂಡು ಸ್ಟಾರ್ಟ್ ಮಾಡಬೇಕಾಗತ್ತೆ. ನನಗೆ ಸುಮಾರು ಅಟ್ಲೀಸ್ಟ್ ಒಂದು 50-100 ಮೆಸೇಜ್ ಬರುತ್ತೆ. ನಾನು ಅಗ್ರಿಕಲ್ಚರ್ ಮಾಡಬೇಕು ಅಂತ ಬಂದಿದ್ದೀನಿ, ಹೆಂಗ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಹೆಂಗ್ ಮಾಡಬೇಕಾಗಿತ್ತು ಗೊತ್ತಾಗ್ತಿಲ್ಲ ಅಂತ. ಸೊ ಐ ವುಡ್ ಲೈಕ್ ಟು ಟೆಲ್ ನೀವು ಯಾವ ತರ ಮಾಡಬೇಕು ಅನ್ನೋದನ್ನ ಒಂದ್ಸಾರಿ ಸಿಂಪಲ್ ಆಗಿ ನಾನು ಹೇಳಕ್ ಇಷ್ಟಪಡ್ತೇನೆ. ನೀವು ಅಗ್ರಿಕಲ್ಚರ್ ಮಾಡಬೇಕು ಅನ್ಕೊಂಡಿದ್ರೆ ನಿಮ್ಮ ಏರಿಯಾದ ಎಪಿಎಂಸಿ ಅಗ್ರಿಕಲ್ಚರ್ ಮಾರ್ಕೆಟ್ಗಳೇನಿದ್ದಾವೆ ಆ ಮಾರ್ಕೆಟ್ಗಳಿಗೆ ವಿಸಿಟ್ ಮಾಡಿ. ನಿಮ್ಮ ಪ್ರತಿ ಡಿಸ್ಟಿಕ್ ಅಲ್ಲಿ ಇರುತ್ತವೆ ಆ ಮಾರ್ಕೆಟ್ಗೆ ವಿಸಿಟ್ ಮಾಡಿ. ಬೆಳಗ್ಗೆನೆ 4:30 ಸುಮಾರು ಹೋಗಿ, ನೀವು 4:30-5 ಗಂಟೆಗೆ ಹೋಗಿ ಸುಮ್ಮನೆ ನಿಂತ್ಕೊಳ್ಳಿ. ಯಾವ್ಯಾವ ತರಕಾರಿಗಳು ಬರ್ತವೆ ಅಂತ ಒಂದ್ಸಲ ನೋಟಿಸ್ ಮಾಡಿ. ಅಂಡ್ ಅದು ಯಾವ್ಯಾವ ರೇಟ್ಗೆ ಆಕ್ಷನ್ ಆಗುತ್ತೆ ಅನ್ನೋದನ್ನ ನೋಟಿಸ್ ಮಾಡಿ. ಅದನ್ನ ಒಂದು ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಂಡು ಈ ಒಂದು ಎಕ್ಸಸೈಸ್ ನ 3-4 ದಿನ ಅಥವಾ 1 ವಾರ 2 ವಾರ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕಂಟಿನ್ಯೂಸ್ ಆಗಿ ಮಾಡಿ. ಸೊ ನಿಮಗೆ ಯಾವ ವೆಜಿಟೇಬಲ್ ಯಾವ ಟೈಮಲ್ಲಿ ಯಾವ ತರ ಸೇಲ್ ಆಗುತ್ತೆ ಅಂಡ್ ಯಾವ್ದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ ಅನ್ನೋದನ್ನ ನಿಮಗೆ ಬರುತ್ತೆ. ಹಾಗೇನೆ ಅಲ್ಲಿ ಯಾರಾದರೂ ನಿಮಗೆ ಪರಿಚಯ ಒಬ್ಬರನ್ನ ಮಾಡ್ಕೊಳ್ಳಿ, ಮಾತಾಡಿದ ತಕ್ಷಣ ಪರಿಚಯ ಆಗ್ತಾರೆ. ಸೊ ಅಂತವ್ರನ್ನ ಪರಿಚಯ ಮಾಡಿಕೊಂಡು ಕಳೆದ ಸೀಸನ್ ಅಲ್ಲಿ ಅಥವಾ ಅದರ ಹಿಂದೆ ಸೀಸನ್ ಅಲ್ಲಿ ಯಾವಾಗ ಯಾವ ಟೈಮಲ್ಲಿ ಏನ್ ಬೆಳೆದ್ರೆ ಒಳ್ಳೆ ಮಾಹಿತಿ ಬರುತ್ತೆ ಅಂತ ನಿಮ್ಗೆ ಯಾರೂ ಸಪೋರ್ಟ್ ಮಾಡಬೇಕಾಗಿಲ್ಲ ಬ್ರದರ್. ಯಾರು ಸಪೋರ್ಟ್ ಮಾಡಬೇಕಾಗಿಲ್ಲ, ನಿಮಗೆ ನೀವೇ ಪ್ರತಿಯೊಂದು ತಿಳ್ಕೊಂತೀರ. ಮನುಷ್ಯ ಅಷ್ಟೊಂದು ಬುದ್ಧಿಜೀವಿ, ಹೌದು. ಸೊ ಇದೊಂದನ್ನ ಎಕ್ಸಸೈಸ್ ನ ಪಾಲನೆ ಮಾಡಿ ನೀವು ಡೆಫಿನೆಟ್ಲಿ ಯು ಕ್ಯಾನ್ ಗೆಟ್ ಇನ್ ಟು ಅಗ್ರಿಕಲ್ಚರ್. ಸೊ ನೀವು ಅಗ್ರಿಕಲ್ಚರ್ ಕಡೆ ಬಂದು ಹಾಗೆ ನಿಮ್ಮ ಹಳ್ಳಿಯಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಇರುವ ರೈತರನ್ನ ನೀವು ಭೇಟಿಯಾಗಿ ಅವರು ಯಾವ ತರ ಸಕ್ಸಸ್ಫುಲ್ ಆಗಿದ್ದಾರೆ ಅನ್ನೋದನ್ನ ಒಂದ್ಸಾರಿ ನೀವು ಅನಲೈಸ್ ಮಾಡಿಕೊಂಡು ನೀವು ಅಗ್ರಿಕಲ್ಚರ್ ನ ಶುರು ಮಾಡಿ. ಮೇ ಬಿ ನೀವು ಲಾಸ್ ಆಗ್ಬೋದು, ಬಟ್ ಒಂದ್ಸಾರಿ ಲಾಸ್ ಆದ್ರೆ ಅದನ್ನ ಅನಲೈಸ್ ಮಾಡಿ. ಯಾಕೆ ತಪ್ಪ ಅದೇ? ಯಾಕಂದ್ರೆ ಬಿಕಾಸ್ ನಾವು ಯುವಕರು, ನಮಗೆ ಸಿಕ್ಕಾಪಟ್ಟೆ ಟೈಮ್ ಇದೆ. ಸೊ ಈ ಟೈಮ್ನ ನಾವು ನೀಟಾಗಿ ಯುಟಿಲೈಸ್ ಮಾಡ್ಕೊಂಡು ಒಂದು ಕ್ರಾಪ್ ಲಾಸ್ ಆಯಿತು, ಅದು ಯಾಕೆ ಲಾಸ್ ಆಯಿತು, ಹೆಂಗ್ ಲಾಸ್ ಆಯಿತು, ಇದನ್ನ ಹೆಂಗೆ ಪ್ರಾಫಿಟಬಲ್ ಮಾಡಬೇಕು ಅಂತ ಒಂದು ಕೇಸ್ ಸ್ಟಡಿ ಮಾಡ್ಕೊಂಡು ಅದನ್ನು ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಸೆಕೆಂಡ್ ಅಥವಾ ಸಬ್ಸಿಕ್ವೆಂಟ್ ಕ್ರಾಪ್ಸ್ ಅಲ್ಲಿ ನಾವು ಪ್ರಾಫಿಟ್ ಕಾಣ್ತೀವಿ, ಕಂಡೇ ಕಾಣ್ತೀವಿ. ಯಾಕಂದ್ರೆ 70% ಆಫ್ ಪಾಪ್ಯುಲೇಷನ್ ಅಗ್ರಿಕಲ್ಚರ್ ಮಾಡ್ತಿದ್ದಾರೆ ಅಂದ್ರೆ ಅದರಲ್ಲಿ ದುಡ್ಡಿಲ್ಲ ಅಂದ್ರೆ ಯಾರು ಮಾಡಲ್ಲ. ನಮ್ಗೆ ಏನಾಗ್ಬಿಟ್ಟಿದೆ, ರೈತರಲ್ಲಿ ಲಾಸು ಅಥವಾ ಅಗ್ರಿಕಲ್ಚರ್ ಪ್ರಾಫಿಟಬಲ್ ವೆಂಚರ್ ಅಲ್ಲ ಅಂತ ತೋರಿಸಿ 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 ಅದೊಂದು ಇಮ್ಯಾಜಿನೇಷನ್ ನಮ್ಮ ತಲೆಯಲ್ಲಿ ಸ್ಟಕ್ ಆಗ್ಬಿಟ್ಟಿದೆ. ಇದರಲ್ಲಿ ವ್ಯವಸಾಯದಲ್ಲಿ ದುಡ್ಡಿಲ್ಲ, ವ್ಯವಸಾಯದಲ್ಲಿ ದುಡ್ಡು ಬರೋದಿಲ್ಲ ಅಂತ ನಮಗ್ ನಾವೇ ಅನ್ಕೊಂಡ್ಬಿಟ್ಟಿದ್ವಿ. ಬಿಕಾಸ್ ಪ್ರೊಜೆಕ್ಷನ್ ಆಫ್ ದ ಫಾರ್ಮರ್, ಸಿಂಪತಿಯಿಂದ ತೋರಿಸಿ 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 ಆ ತರ ದೇವರಾಣೆಗೂ ಆತರ ಇಲ್ಲ ಹೊರಗಿನ ಪ್ರಪಂಚದಲ್ಲಿ. ಮೇ ಬಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಬಟ್ ನಾವು ಯಾರನ್ನ ಪ್ರೊಜೆಕ್ಟ್ ಮಾಡ್ತೀವೋ ಅಂತವ್ರನ್ನೇ ಪ್ರೊಜೆಕ್ಷನ್ ಗೆ ಮಾಡ್ತೀವಿ. ಬಟ್ ದುಡ್ಡು ಮಾಡ್ತಿರೋರು ಸೈಲೆಂಟ್ ಆಗಿ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ದುಡಿತಿರೋ ರೈತರು ಇದ್ದಾರೆ. ಸೊ ಅವ್ರನ್ನ ಭೇಟಿ ಮಾಡಿ ಅಗ್ರಿಕಲ್ಚರ್ನ ಪುನಃ ತಗೊಂಡ್ಬಂದು ವಿ ಕ್ಯಾನ್ ಡೆಫಿನೆಟ್ಲಿ ಕ್ರಿಯೇಟ್ ಎ ನ್ಯೂ ರೆವಲ್ಯೂಷನ್ ಯೂಸಿಂಗ್ ದಿಸ್ ಕೊರೋನಾ ಸಿಚುವೇಶನ್. ಇವಾಗ ಸುಮಾರು ಜನ ಯುವಕರು ಹಳ್ಳಿಗಳ ಕಡೆ ಹೋಗಿದಾರ, ಬನ್ನಿ ವ್ಯವಸಾಯ ಮಾಡೋಣ, ಒಳ್ಳೆ ದುಡ್ಡು ಮಾಡಬಹುದು, 1-2 ಸಾರಿ ಎಡವುದ್ರೂ ತೊಂದರೆ ಇಲ್ಲ, ನೆಕ್ಸ್ಟ್ ಟೈಮ್ ಸಕ್ಸಸ್ಫುಲ್ ಆಗುತ್ತೆ. ರೈತರನ್ನ ಭೇಟಿಯಾಗಿ ವಿ ಕ್ಯಾನ್ ಡೆಫಿನೆಟ್ಲಿ ಡೂ ಸೋ ಮಚ್. ಸ್ಕೋಪ್ ಇದೆ ಅಗ್ರಿಕಲ್ಚರ್ ಮಾಡೋಕ್ಕೆ, ಎಸ್ಪೆಷಲಿ ಕಂಟ್ರಿ ಲೈಕ್ ಇಂಡಿಯಾ ವಿಚ್ ಇಸ್ ರಿಚ್ ಇನ್ ಸೋ ಮೆನಿ ಥಿಂಗ್ಸ್. ಮ್ಯಾನ್ ಪವರ್ ಇದೆ, ಎಲ್ಲ ಇದೆ ನಮ್ಮ ಹತ್ರ. ಲೆಟ್ ಅಸ್ ಟೇಕ್ ದಿಸ್ ಕೊರೋನಾ ಆಸ್ ಅನ್ ಅಡ್ವಾಂಟೇಜ್ ಟು ಗೆಟ್ ಇನ್ ಟು ಅಗ್ರಿಕಲ್ಚರ್ ಅಂಡ್ ಡೂ ಥಿಂಗ್ಸ್. ಅಂಡ್ ದಯವಿಟ್ಟು ಇದನ್ನು ಮರಿಬೇಡಿ, ಹಾಟ್ ವಾಟರ್ನ ಸಿಪ್ ಮಾಡ್ತಾ ಇರಿ ದಿನ ಬೆಳಗ್ಗೆ, ಹಾಗೂ ಬೆಳಗ್ಗೆ ಎದ್ದ ತಕ್ಷಣ ಹಾಟ್ ವಾಟರ್ಲ್ಲಿ ಗಾರ್ಗಲ್ ಮಾಡಿ ಅಂಡ್ ಗಾರ್ಲಿಕ್ ಆಗಲಿ. ಅಂಡ್ ಕರೆಕ್ಟ್, ಈ ವಿಟಮಿನ್ ಸಿ ಪದಾರ್ಥಗಳನ್ನ ಜಾಸ್ತಿ ತಗೊಳ್ಳೋದನ್ನ ಶುರು ಮಾಡಿ. ವಿಟಮಿನ್ ಸಿ ಅಂದಿದ ತಕ್ಷಣ ನಿಮಗೆ ಎನಿ ಕೈಂಡ್ ಆಫ್ ಸಿಟ್ರಸ್ ಫ್ರೂಟ್ಸ್, ಯಾವುದೇ ಸಿಟ್ರಸ್ ಫ್ರೂಟ್ಸ್ ಅಲ್ಲಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರುತ್ತೆ. ಅಂಡ್ ನಮ್ಮ ಇಮ್ಯೂನ್ ಬೂಸ್ಟರ್ಸ್ ಯಾವ್ಯಾವಿದೋ ಅಂತದನ್ನ ಕನ್ಸ್ಯೂಮ್ ಮಾಡಿ, ಜಂಕ್ ಫುಡ್ನ ಅವಾಯ್ಡ್ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊಂತಾನೆ. ದಯವಿಟ್ಟು ಕೊರೋನಾಗೆ ಕಾನ್ಶಿಯಸ್ ಆಗಿರಿ, ಭಯ ಪಡಬೇಕಾಗಿಲ್ಲ. ಹಾಗೇನೆ ಅಗ್ರಿಕಲ್ಚರ್ನ ರೀಸ್ಟಾರ್ಟ್ ಮಾಡಿ. ವಿಲ್ ಸ್ಟಾರ್ಟ್ ಎ ನ್ಯೂ ರೆವಲ್ಯೂಷನ್ ಯೂಸಿಂಗ್ ದಿಸ್. ವಿಲ್ ಟೇಕ್ ದಿ ಕೊರೋನಾ ಸಿಚುವೇಶನ್ ಆಸ್ ಅನ್ ಅಡ್ವಾಂಟೇಜ್ ಫಾರ್ ಆರ್ ನೇಷನ್.
థ్యాంక్ యూ. జై హింద్, జై కర్ణాటక.